ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಕನ್ಫೆಸ್ ಆಫ್ ಕುಕ್ಕೋ ಅನ್ನೋ ಮಲಯಾಳಿ ಮೂವಿನ ನೋಡೋಣ. ಆ್ಯಂಡ್ ಈ ಮೂವಿ ತುಂಬಾ ಚೆನ್ನಾಗಿರುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿದ ಮೇಲೆ ಮೂವಿನ ಕೂಡ ನೋಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಮೂವಿ ಲಿಂಕ್ ಬೇಕು ಅಂದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ನ ಕೊಡ್ತೀನಿ, ಹೋಗಿ ನೋಡ್ಬೋದು. ಆ್ಯಂಡ್ ನಮ್ಮ ಫ್ಯಾಕ್ಟ್ ಆಫ್ ದ ಡೇನ ನೋಡೋಣ, ಬನ್ನಿ. ನಾಳೆಯಿಂದ ನಮ್ಮ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ತಗೊಳ್ಳೋ ಟಿಕೆಟ್ ಕಾಸ್ಟ್ ಅರ್ಧಕ್ಕೆ ಕಡಿಮೆ ಆಗುತ್ತೆ ಅಂತ ಅಂದರೆ ನೀವು ಯಾವ್ಯಾವ ಪ್ಲೇಸ್ಗೆ ಹೋಗಿ ಬರ್ತೀರಾ? ನಿಮ್ಗಾಗಲೇ ಡೌಟ್ ಬಂದಿರ್ಬೋದು, ನಾನು ಯಾಕೆ ಇವಾಗ ಈ ಸುದ್ದಿ ಹೇಳ್ತಾ ಇದ್ದೀನಿ ಅಂತ. ಯಾಕಂದರೆ ಲುಕ್ಸೆಂಬರ್ಗ್ ಅನ್ನೋ ದೇಶದಲ್ಲಿ ನೀವು ಯಾವುದೇ ಪ್ಲೇಸ್ಗೆ ಓಡಾಡಿದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಫ್ರೀಯಾಗಿ ಹೋಗಿ ಬರ್ಬೋದು. ಅವ್ರು ಇಡೀ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ಗೆ ಚಾರ್ಜೇ ಮಾಡಲ್ಲ. ಆ್ಯಂಡ್ ಈ ರೀತಿ ರೂಲ್ಸ್ನ ಮೊಟ್ಟ ಮೊದಲ ಬಾರಿಗೆ ತೊಗೊಂಡು ಬಂದಿರೋದೇ ಪ್ರಪಂಚದಲ್ಲಿ ಇದು ಒಂದೇ ದೇಶ. ನಮ್ಮ ದೇಶದಲ್ಲಿ ಒಂದು ವೇಳೆ ಹೀಗೆ ಇದ್ದಿದ್ರೆ ಎಲ್ಲರೂ ತಮಗೆ ಇಷ್ಟ ಬಂದ ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ನಮಗೆ ಆ ಚಾನ್ಸ್ ಇಲ್ಲ ಬಿಡಿ. ನಮ್ಮ ಮೂವಿ ಸ್ಟೋರಿನ ನೋಡೋಣ, ಬನ್ನಿ. ಇವತ್ತಿನ ಮೂವಿನಲ್ಲಿ ಸ್ಟೋರಿ ಎಲ್ಲ ಒಂದು ಚೈಲ್ಡ್ ಅಬ್ಯೂಸ್ ಬಗ್ಗೆನೇ ನಡೀತಾ ಇರತ್ತೆ. ಈ ಸೊಸೈಟಿ ಒಂದು ಹುಡುಗಿಯನ್ನು ಹೇಗೆ ಟ್ರೀಟ್ ಮಾಡುತ್ತೆ, ಅದರಲ್ಲೂ ಒಂದು ಅನಾಥ ಹುಡುಗಿ ಇದ್ದಾಳೆ ಅಂದರೆ ಅವಳನ್ನ ಹೇಗೆ ಬೆಳೆಸುತ್ತೆ, ಹಾಗೆ ಕೇರ್ ಆಗಿ ನೋಡ್ಕೊಳ್ಳುತ್ತೆ, ಅವ್ರ ಮೇಲೆ ಯಾವ ರೀತಿಯಾದ ಅಬ್ಯೂಸಸ್ ಎಲ್ಲ ನಡೀತಾವೆ ಅನ್ನೋದು ಈ ಮೂವಿನಲ್ಲಿ ನಮಗೆ ಕುರಿತು ತೋರಿಸಿದ್ದಾರೆ. ಸೊ ನಾನು ಲೇಟ್ ಮಾಡಿದೆ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೆ ಮಾಡ್ಕೊಳ್ಳಿ, ಹಾಗೆ ಕೆಳಗಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಆ್ಯಂಡ್ ಎಕ್ಸ್ಪ್ರೆಷನ್ನ ಕೇಳಿದ ಮೇಲೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಂದು ಹುಡುಗಿಯರ ಆರ್ಗನೈಸರನ್ನ ತೋರಿಸ್ತಾರೆ. ಅಲ್ಲಿ ಆ್ಯನಾ ಅನ್ನೋ ಹುಡುಗಿಯನ್ನು ಮರ್ಡರ್ ನಡೆದಿರುತ್ತೆ. ಈ ವಿಷಯ ತಿಳ್ಕೊಂಡಿದ್ದ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಬಟ್ ಆ ಆರ್ಫನೇಜ್ ಪ್ರಿನ್ಸಿಪಲ್ ಜಾಸ್ತಿ ದುಡ್ಡು ಆಫರ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡದೆ ಏನು ಇನ್ಕ್ವೈರಿ ಮಾಡದೆ ಡೆಡ್ ಬಾಡಿಯನ್ನು ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಈ ಮರ್ಡರ್ ಕೇಸ್ನಲ್ಲಿ ಆ್ಯನಾ ಬೆಸ್ಟ್ ಫ್ರೆಂಡ್ ಆಗಿದ್ದ ನಜೀಮನ್ನ ಅರೆಸ್ಟ್ ಮಾಡ್ತಾರೆ, ಹಾಗೆ ಅವಳೆ ಆ್ಯನನ ಸಾಯಿಸಿರ್ಬೋದು ಅಂತ ಹೇಳಿ ಸಸ್ಪೆಕ್ಟ್ ಮಾಡ್ತಾರೆ. ನಜೀಮ ಕೂಡ ತನ್ನ ಫ್ರೆಂಡ್ನ ಕಳ್ಕೊಳ್ಳೋದ್ರಿಂದ ತುಂಬ ಶಾಕ್ ಆಗಿಬಿಡ್ತಾಳೆ. ಇನ್ನು ಪೊಲೀಸರು ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅದನ್ನೇನು ವಾಪಸ್ ಮಾಡದೆ ಅವಳು ವ್ಯಾನಲ್ಲಿ ಹೋಗಿ ಕೂತ್ಕೊಂತಾಳೆ. ಇನ್ನು ಕೋರ್ಟ್ನಲ್ಲಿ ಕೂಡ ಒಂದು ಮಾತು ಮಾತಾಡದೆ ತಲೆ ತಗ್ಸ್ಕೊಂಡೇ ಇರ್ತಾಳೆ. ಬಟ್ ಯಾಕೆ ನಜೀಮ ಸೈಲೆಂಟ್ ಆಗಿದ್ದಾಳೆ? ಪ್ರಿನ್ಸಿಪಲ್ ಬೇಕಂತಾನೆ ಇವಳನ್ನ ಈ ಕೇಸ್ನಲ್ಲಿ ಸಿಗಿಸಿದಾಳೋ, ಇಲ್ಲ ನಜೀಮನೇ ತನ್ನ ಫ್ರೆಂಡ್ನ ಸಾಯಿಸಿದಳೋ ಅಂತ ಅನ್ನೋದು ನಮಗೆ ಮುಂದಿನ ಸ್ಟೋರಿನಲ್ಲಿ ಗೊತ್ತಾಗುತ್ತೆ. ಈ ಕಡೆ ಎಲ್ಲ ಎವಿಡೆನ್ಸಸ್ ನಜೀಮಾಗೆ ಆಪೋಸಿಟ್ ಆಗಿರ್ತವೆ, ಅದರಿಂದ ಅವಳಿಗೆ 3 ಇಯರ್ ಜೈಲ್ ಶಿಕ್ಷೆಯನ್ನು ಹಾಕ್ತಾರೆ. ಸೀನ್ನ ಕಟ್ ಮಾಡಿದ್ರೆ ಸಾಯಿಲ್ ಅನ್ನೋ ಮಹಿಳೆ ತನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಹಾಸ್ಪಿಟಲ್ಗೆ ಬರ್ತಾಳೆ. ಆಮೇಲೆ ಡಾಕ್ಟರ್ ಮಾತಾಡ್ತಾ, ನೀನು ರೆಸ್ಟ್ ತಗೋಬೇಕು, ಒಂದು ವೇಳೆ ನೀನು ಸ್ಟ್ರೆಸ್ ತಗೊಂಡ್ರೆ ನಿನ್ನ ಮಗುಗೆ ನಿನ್ಗೆ ಒಳ್ಳೇದಲ್ಲ ಅಂತ ಹೇಳಿ ಸಾರಿನ್ಗೆ ಹೇಳ್ತಾಳೆ. ಅದೇ ವಿಷಯನ ತನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಸಾರಿನ್ ಹೇಳ್ತಾಳೆ. ಆ್ಯಕ್ಚುಲಿ ತನ್ನ ಹಸ್ಬೆಂಡ್ ಇಲ್ಲಿ ಇರ್ತಾರಲ್ಲ, ವರ್ಕ್ ಬೇಸ್ ಆಗಿ ಬೇರೆ ಲೊಕೇಶನ್ಗೆ ಹೋಗಿ ಮಾಡ್ತಾ ಇರ್ತಾರೆ. ಆಮೇಲೆ ಅವಳು ತನ್ನ ಅಮ್ಮನ ಹತ್ರಕ್ಕೆ ಹೋಗ್ತಾಳೆ, ತನ್ನ ಜೊತೆ ಕೆಲವೊಂದಿನ ಇರಕ್ಕೆ ತನ್ನ ಮನೆಗೆ ಬರೋದಾಗಿ ತನ್ನ ಅಮ್ಮನನ್ನ ಕೇಳ್ತಾಳೆ. ಆಮೇಲೆ ಆಫೀಸ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದ ಸಾರಿನ ತನ್ನ ಫ್ರೆಂಡ್ ಆಗಿದ್ದ ವಿನಯ್ ಪಿಕಪ್ ಮಾಡ್ಕೊತಾನೆ. ಇವರಿಬ್ರು ಡಿನ್ನರ್ಗಂತ ಹೇಳಿ ರೆಸ್ಟೋರೆಂಟ್ಗೆ ಹೋಗಿದ್ದಾಗ ಅಲ್ಲಿ ಇವ್ರ ಮಾತಿನ ಪ್ರಕಾರ ಸಾರಿನ ಸೊಸೈಟಿನಲ್ಲಿ ನಡೆದು ಚೈಲ್ಡ್ ಅಬ್ಯೂಸ್ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನು ತೆಗಿಬೇಕು ಅಂತ ಅನ್ಕೊಂತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಗುತ್ತೆ. ಅದರಿಂದ ವಿನಯ್ನ ಅವಳು ಹೆಲ್ಪ್ ಕೇಳಿದಾಗ ವಿನಯ್ ಕೂಡ ಅವಳು ಏನೇನು ಮಾಡಬೇಕು ಅಂತ ಹೇಳಿ ಮೆಟೀರಿಯಲ್ಸ್ನ ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಅಂತ ಕೂಡ ಇನ್ಫಾರ್ಮೇಶನ್ ಕೊಡೋದ್ರಿಂದ ಅವಳು ಮನೆಗೆ ಹೋಗಿ ಅದೇ ವರ್ಕ್ನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಅವಾಗೆ ತನ್ನ ಹಸ್ಬೆಂಡ್ ಅವಳಿಗೆ ವಿಡಿಯೋ ಕಾಲ್ ಮಾಡಿದಾಗ ಸಾರಿನ್ ಫಸ್ಟ್ ಟೈಮ್ ಅವಳು ಈ ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಡಾಕ್ಯುಮೆಂಟ್ ತೆಗಿಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹಸ್ಬೆಂಡ್ಗೆ ಹೇಳಿದಾಗ ಅವನು ಕೂಡ ಸಾರಿನ್ಗೆ ಇವತ್ತು ಸಪೋರ್ಟಿವ್ ಆಗಿದ್ದು ಸರಿ ನೀನು ಮಾಡು ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ ದಿನ ಸಾರಿನ್ ಆಫೀಸ್ ವರ್ಕನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಅವಳು ಲಿಫ್ಟ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಳ ಜೊತೆಗೆ ತನ್ನ ಲಿಫ್ಟ್ನಲ್ಲಿ ಇಬ್ಬರು ಮೈನರ್ ಹುಡುಗರು ಹತ್ತಿರ್ತಾರೆ. ಸಾರಿನ್ ಒಬ್ಬಳೇ ಇರೋದ್ರಿಂದ ಅವರು ಇವಳನ್ನ ಅಬ್ಯೂಸ್ ಮಾಡ್ತಾರೆ, ಅದರಿಂದ ಅವಳು ಶಾಕ್ಗೆ ಹೋಗ್ಬಿಡ್ತಾಳೆ. ಆಮೇಲೆ ಅವಳು ಮನೆಗೆ ಹೋಗಿ ಒಂಟಿಯಾಗಿ ತುಂಬಾ ಅಳ್ತಾಳೆ. ಆಮೇಲೆ ಧೈರ್ಯ ತಂದ್ಕೊಂಡು ಆ ಹುಡುಗರಿಬ್ಬರ ಮನೆಗೆ ಹೋಗಿ ಅವರನ್ನ ಕೆನ್ನೆ ಮೇಲೆ ಜೋರಾಗಿ ಹೊಡೆದು ಬರ್ತಾಳೆ. ಇದೇ ವಿಷಯನ ಅವಳು ವಿನಯ್ಗೆ ಹೇಳಿದಾಗ ವಿನಯ್ ಇದ್ರ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ನ ಕೊಡೋಣ ಅಂತ ಹೇಳಿದ್ರೆ ಬೇಡ, ಅವರು ಇನ್ನು ಮೈನರ್ ಹುಡುಗರು, ಒಂದು ವೇಳೆ ನಾವು ಆ ರೀತಿ ಮಾಡಿದರೆ ಅವ್ರ ಲೈಫ್ ಎಲ್ಲ ಹಾಳಾಗತ್ತೆ ಅಂತ ಹೇಳ್ತಾಳೆ. ಅದರಿಂದ ಈ ರೀತಿ ಎಲ್ಲ ಸೊಸೈಟಿಗೆ ಗೊತ್ತಾಗಬೇಕು ಅಂತಂದರೆ ನಾನು ಕಂಪಲ್ಸರಿ ಡಾಕ್ಯುಮೆಂಟ್ರಿನ ಮಾಡಲೇಬೇಕು ಅಂತ ಹೇಳಿ ಅವಳು ಫಿಕ್ಸ್ ಆಗ್ತಾಳೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಆಲ್ರೆಡಿ ಈ ರೀತಿ ಡಾಕ್ಯುಮೆಂಟ್ ಬಿಫೋರ್ ಒಬ್ರು ಮಾಡಿರ್ತಾರೆ, ಅದರಿಂದ ಅವ್ರನ್ನ ಹೋಗಿ ಭೇಟಿ ಆಗ್ತಾಳೆ. ಅವರು ಕೂಡ ಮುಂಚೆ ಇದೇ ರೀತಿಯಲ್ಲಿ ಚೈಲ್ಡ್ ಅಬ್ಯೂಸ್ ಬಗ್ಗೆ ನಡೆದ ಆರ್ಟಿಕಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡಿ ಇಟ್ಟಿರ್ತಾರೆ. ಬಟ್ ಆ ಪ್ರಾಸೆಸ್ನಲ್ಲಿ ಅವಳಿಗೆ ತುಂಬ ಥ್ರೆಟ್ನಿಂಗ್ಸ್ ಕಾಲ್ ಬಂದಿರ್ತವೆ, ಒಂದು ವೇಳೆ ರೀತಿ ಮಾಡಿದ್ರೆ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಕೂಡ ಎದುರಿಸ್ತಾ ಇರ್ತಾರೆ. ಇನ್ನು ಕೊನೆಗೆ ತನ್ನ ಅಪ್ಪನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವಳು ಈ ಪ್ರಾಜೆಕ್ಟ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಸಾರಿನ್ ವಿನಯ್ನ ಹೆಲ್ಪಿಂದ ಒಂದು ಆರ್ಫನೇಜ್ ಪ್ರಿನ್ಸಿಪಲ್ನ ಭೇಟಿ ಆಗ್ತಾಳೆ. ಅವ್ರ ಜೊತೆ ಮಾತಾಡ್ತಾ ನಾನು ಚೈಲ್ಡ್ ಅಬ್ಯೂಸ್ ಮೇಲೆ ಒಂದು ಡಾಕ್ಯುಮೆಂಟ್ರಿನ ತೆಗಿತಾ ಇದ್ದೀನಿ, ಅದರಿಂದ ಚೈಲ್ಡ್ ಅಬ್ಯೂಸ್ಗೆ ಗುರಿ ಆಗಿದ್ದ ಹುಡುಗಿಯ ಜೊತೆ ನಾನು ಒಂದ್ಸಲ ಮಾತಾಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ನ ಕೇಳ್ತಾಳೆ. ಆ ಪ್ರಿನ್ಸಿಪಲ್ ಸಾರಿನ ತುಂಬ ಹೊತ್ತು ವೆಯ್ಟ್ ಮಾಡಿಸಿ ಆಮೇಲೆ ಒಂದು ವೇಳೆ ಆ ರೀತಿ ಮಾಡಿದ್ರೆ ಆ ಹುಡುಗರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ನಾನು ಆ ಥರ ಮಾಡಲ್ಲ ಅಂತ ಹೇಳಿ ನೋ ಹೇಳ್ತಾರೆ.
ಬಟ್ ಆದರೂ ಕೂಡ ಸಾರಿ ನೆಕ್ಸ್ಟ್ ದಿನ ಬಂದು ಪ್ರಿನ್ಸಿಪಲ್ನ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರಿನ್ಸಿಪಲ್ ಅವಳಿಗೆ 10 ಇಯರ್ಸ್ ಹುಡುಗಿ ಆಗಿದ್ದ ಅವಳನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತಾಳೆ. ಸಾರಿನ ಹೋಗಿ ಅವಳಿಗೆ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವಳಿಗೆ ಈ ಥರ ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ತೀರ್ಕೊಂಡಿದ್ದ ಮೇಲೆ ನನ್ನ ಎಲ್ಲ ನಮ್ಮ ಮಾವನೇ ನೋಡ್ಕೊತಾ ಇದ್ರು, ನನಗೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಎಲ್ಲ ಅವರೇ ಮಾಡ್ತಾ ಇದ್ರು. ಆದರೆ ಕೆಲವು ದಿನಗಳು ಆಗಿದ್ಮೇಲೆ ಅವರು ನನ್ನ ವಿಚಿತ್ರವಾಗಿ ಟ್ರೀಟ್ ಮಾಡ್ತಾ ಇದ್ರು, ನನ್ನ ಎಲ್ಲ ಟಚ್ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ. ಆ ಹುಡುಗಿ ಸ್ಟೋರಿಯನ್ನ ಕೇಳಿದ ಸಾರಿನ್ಗೆ ಅದನ್ನ ನೋವನ್ನು ತಡ್ಕೊಳಕ್ ಆಗ್ತಾ ಇರಲ್ಲ, ಹೊರಗಡೆಗೆ ಬಂದು ಕಾರಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಆಮೇಲೆ ಅವಳು ಇದೇ ವಿಷಯನ ವಿನಯ್ ಜೊತೆ ಡಿಸ್ಕಸ್ ಮಾಡ್ತಾಳೆ. ಅವನು ಮಾತಾಡ್ತಾ, ಆ್ಯಕ್ಚುಲಿ ಈ ಸ್ಟೇಜ್ನಲ್ಲಿ ಇರೋ ಮಕ್ಕಳಿಗೆ ಈ ರೀತಿ ನಡೆದ್ರೆ ಅವರು ದೊಡ್ಡವರಾಗಿದ್ದರೂ ಕೂಡ ಅವ್ರ ಮೇಲೆ ಇದೇ ರೀತಿಯಾದ ಇಂಪ್ಯಾಕ್ಟ್ ಇರುತ್ತೆ. ಸ್ವಂತ ರಿಲೇಷನ್ಸೇ ಅವ್ರಿಗೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮುಂದೆ ಕೂಡ ಯಾರ ಮೇಲೆ ನಂಬಿಕೆ ಬರಲ್ಲ, ಎಲ್ಲದೂ ಕೈದ್ಕೊಂತಾ ಇರ್ತಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಸಾರ್ ಇನ್ನೊಂದು ಹುಡುಗನ ಭೇಟಿ ಆಗ್ತಾಳೆ. ಅವನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಒಂದು ವಾರ್ಡನ್ ಜೊತೆ ಇದೇ ರೀತಿಯಲ್ಲಿ ಅಬ್ಯೂಸ್ಗೆ ಒಳಗಾಗಿರ್ತಾನೆ. ಆ ವಾರ್ಡನ್ ಇವನ್ನ 6 ತಿಂಗಳವರೆಗೂ ಅಬ್ಯೂಸ್ ಮಾಡ್ತಾ ಇದ್ರು, ಅದರಿಂದ ಅವನಿಂದ ತಪ್ಪಿಸ್ಕೊಂಡು ಇವನು ಕತ್ತಲಿಗೆ ಓಡೋಗ್ತಾ ಇದ್ದ. ಅವತ್ತಿನಿಂದ ಇವತ್ತಿನವರೆಗೂ ಇವನಿಗೆ ಕತ್ತಲಂದ್ರೆ ತುಂಬಾ ಭಯ ಅಂತ ಹೇಳಿ ಸರಿನ್ಗೆ ಹೇಳ್ತಾನೆ. ಅದರಿಂದ ಅವನು ಯಾರ ಜೊತೆ ಇವಾಗ ಜಾಸ್ತಿ ಬೆರೆಯೋದೇ ಇಲ್ಲ, ಒಂಟಿಯಾಗಿ ಇರ್ತಾ ಇರ್ತಾನೆ. ಹೀಗೆ 6 ತಿಂಗಳವರೆಗೂ ಅವನು ಕೊಟ್ಟಿರೋ ಹಿಂಸೆಯನ್ನ ತಡ್ಕೊಂಡಿದ್ದ ಈ ಹುಡುಗ ಒಂದಿನ ತನ್ನ ವಾರ್ಡನ್ ಪ್ರೈವೇಟ್ ಪಾರ್ಟ್ನ ಕಟ್ ಮಾಡಿಬಿಡ್ತಾನೆ. ಆದ್ರಿಂದನೇ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರೆ. ಈ ಸ್ಟೋರಿಯನ್ನ ಕೇಳಿದ್ಮೇಲೆ ಸಾರಿನ್ ಮತ್ತೆ ಇನ್ನೊಂದು ಫ್ಯಾಮಿಲಿನ ಹೋಗಿ ಭೇಟಿ ಆಗ್ತಾಳೆ. ಅದರಲ್ಲಿ ಒಂದು ಅಮ್ಮ ಮಗಳ ಸ್ಟೋರಿ ಆಗಿರುತ್ತೆ. ಇವ್ರ ಸ್ಟೋರಿ ಅಂತ ತುಂಬಾ ದಾರುಣವಾಗಿರುತ್ತೆ, ಯಾಕಂದ್ರೆ ಸ್ವಂತ ತಂದೆನೆ ತನ್ನ ಮಗಳನ್ನ ಅಬ್ಯೂಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ, ಅದು ಕೂಡ ಆ ಹುಡುಗಿ ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾಗ. ಅಂಡ್ ಈ ಸ್ಟೋರಿ ಕೇಳಿದ್ಮೇಲೆ ಅವಳಿಗೆ ತುಂಬಾ ನೋವಾಗುತ್ತೆ. ಇದಾಗಿದ್ಮೇಲೆ ಅವಳಿಗೆ ಆನಾ ಮತ್ತೆ ನಜೀಮನ ಕೇಸ್ ಗೊತ್ತಾಗುತ್ತೆ, ಅದೇ ನಮ್ಮ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದ ಇಬ್ರು ಹುಡುಗಿಯರ ಕೇಸ್. ಇವಾಗ ನಮಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಏನ್ ನಡೆದಿದೆ ಅಂತ ತೋರಿಸ್ತಾರೆ. ಆನಾ ಅಂಡ್ ನಜೀಮ ಇವರಿಬ್ರು ಬೇರೆ ಬೇರೆ ಪ್ಲೇಸಸ್ ನಿಂದ ಈ ಆರ್ಫನೇಜ್ ಗೆ ಬಂದಿರ್ತಾರೆ. ಹಾಗೆ ಕೆಲವು ದಿನಗಳಲ್ಲೇ ಇವರಿಬ್ರು ಒಂದು ಅಕ್ಕ ತಂಗಿಯ ರೀತಿಯಲ್ಲಿ ಒಂದಾಗ್ಬಿಡ್ತಾರೆ. ಮತ್ತೆ ಸೀನ್ ಕಟ್ ಮಾಡಿದ್ರೆ ಸಾರಿನ್ ಹೋಗಿ ಆಲ್ರೆಡಿ ನಜೀಮನ ಭೇಟಿ ಆಗ್ತಾಳೆ. ಅವಳ ಹತ್ರಕ್ಕೆ ಹೋಗಿ ಏನ್ ನಡೆದಿದೆ ಹೇಳೋಕೆ ಕೇಳಿದಾಗ ನಜೀಮ ಇನ್ನು ಅದೇ ಶಾಕ್ ನಲ್ಲಿ ಇರ್ತಾಳೆ, ಅವಳು ಏನು ಮಾತಾಡೋದೇ ಇಲ್ಲ. ಹಾಗೆ ಸೀನ್ ಕಟ್ ಮಾಡಿ ನಮ್ಗೆ ಪಾಸ್ ನ ತೋರಿಸ್ತಾರೆ. ಆನಾ ಅಂಡ್ ನಜೀಮ ತನ್ನ ಪ್ರಿನ್ಸಿಪಲ್ ಜೊತೆ ಸೇರ್ಕೊಂಡು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿರ್ತಾರೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನಾ ಡ್ರೆಸ್ ಮೇಲೆ ಕೇಕ್ ಬಿಡೋದ್ರಿಂದ ಅದನ್ನ ಕ್ಲೀನ್ ಮಾಡೋದಿಕ್ಕೆ ಪ್ರಿನ್ಸಿಪಲ್ ಆನಾನ ಒಂದು ವಾಶ್ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಅವನು ಪ್ರಿನ್ಸಿಪಲ್ ಗೆ ದುಡ್ಡಿನ ಆಸೆ ತೋರಿಸಿ ಆನಾಗೆ 14 ವರ್ಷ ಅಂತ ಕೂಡ ಹೇಳಿದ್ರು, ಅವಳ ಜೊತೆ ಬಲವಂತವಾಗಿ ಇಂಟಿಮೇಟ್ ಆಗ್ತಾನೆ. ಬಟ್ ಪ್ರಿನ್ಸಿಪಲ್ ಜಸ್ಟ್ ದುಡ್ಡಿನ ಆಸೆಗಾಗಿ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈ ಕಡೆ ಆನಾ ಇದೇ ಶಾಪ್ ನಲ್ಲಿ ಇರ್ತಾಳೆ, ತನ್ನ ಫ್ರೆಂಡ್ ಆಗಿದ್ದ ನಜೀಮಗೆ ಒಂದ್ ಮಾತು ಕೂಡ ಹೇಳಲ್ಲ, ತನ್ನಲ್ಲಿ ತಾನೇ ಕೊರಗ್ತಾ ಇರ್ತಾಳೆ. ಹಾಗೆ ಇವರಿಬ್ರು ಒಂದಿನ ಲೂಡೋ ಗೇಮ್ ಆಡ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ ಮತ್ತೆ ಆನ್ ಹತ್ರಕ್ಕೆ ಬಂದು ಹೊರಗಡೆ ಹೋಗೋಣ ಅಂತ ಹೇಳಿ ಕರೀತಾಳೆ. ನಜೀಮ ಆನನ್ನ ಹೋಗ್ಬೇಡ ಅಂತ ಹೇಳ್ತಾಳೆ, ಬಟ್ ಆನ್ ಮಾತ್ರ ಪ್ರಿನ್ಸಿಪಲ್ ಕಂಟ್ರೋಲ್ ನಲ್ಲಿ ಇರ್ತಾಳೆ, ಅದರಿಂದ ಅವಳು ನೋ ಅಂತ ಹೇಳಾದ ಹಾಗೆ ಅವರಿಂದನೇ ಹೋಗ್ತಾಳೆ. ತನ್ನ ಜೊತೆ ಕರ್ಕೊಂಡು ಹೋಗಿದ್ದ ಪ್ರಿನ್ಸಿಪಲ್ ಆನನ್ನ ಒಂದು ರೂಮ್ ಗೆ ಕಳಿಸ್ತಾಳೆ. ಆಕ್ಚುಲಿ ಆನ ಇದಕ್ಕೆಲ್ಲದಕ್ಕೂ ವಾಪಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಪ್ರಿನ್ಸಿಪಲ್ ಒಂದ್ ವೇಳೆ ನೀನು ಈ ಕೆಲಸ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಅಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಪ್ರಿನ್ಸಿಪಲ್ ಆನನ್ನ ಹೆದರ್ಸ್ತಾಳೆ. ಅದರಿಂದ ಹೆದರ್ಕೊಂಡು ಅವಳು ಇದಕ್ಕೆ ಸುಮ್ಮನೆ ಇರ್ತಾಳೆ. ಹೇಳ್ಬೇಕಂದ್ರೆ ಪ್ರಿನ್ಸಿಪಲ್ ಇದೇ ಬಿಸ್ನೆಸ್ನ ನಜೀಮ ಜೊತೆ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ನಜೀಮ ನೋಡೋಕೆ ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ, ಅದರಿಂದ ಕಸ್ಟಮರ್ಸ್ ಎಲ್ಲರೂ ಆನನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಒಂದಿನ ಈ ನೋವನ್ನೆಲ್ಲ ತಡೆಯೋಕಾಗದೆ ಆನಾ ನಜೀಮ ಹತ್ರ ಎಲ್ಲ ವಿಷಯವನ್ನ ಹೇಳ್ಬಿಡ್ತಾಳೆ. ಹಾಗೆ ಅವರಿಬ್ರು ತುಂಬಾ ನೋವುಪಡ್ತಾರೆ. ಅಂಡ್ ಮರುದಿನ ಮತ್ತೆ ಪ್ರಿನ್ಸಿಪಲ್ ಆನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಸಂಜೆ ಆಗಿದ್ಮೇಲೆ ಬಂದ ಆನಾ ತನ್ನ ಹೊಟ್ಟೆನಲ್ಲಿ ಏನೋ ನೋವಾಗ್ತಾ ಇದೆ ಅಂತ ಹೇಳಿ ಮಲ್ಕೊಂಡಿರ್ತಾಳೆ. ಏನ್ ವಿಷಯ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅಂತ ಮತ್ತೆ ನಜೀಮ ಕೇಳಿದಾಗ ನನಗೆ ಪ್ರೆಗ್ನೆನ್ಸಿ ಬಂದಿದೆ, ಅದರಿಂದ ಅಬಾರ್ಷನ್ ಮಾಡಿಸೋದಿಕ್ಕೆ ಪ್ರಿನ್ಸಿಪಲ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಆನಾ ಹೇಳ್ತಾಳೆ. ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ನನಗೆ ಈ ಲೈಫ್ನಲ್ಲಿ ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ನನ್ನ ಹೇಗಾದರೂ ಸಾಯಿಸ್ಬಿಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ತನ್ನ ಸ್ವಂತ ಫ್ರೆಂಡನ್ನು ಈ ಕಂಡೀಷನ್ನಲ್ಲಿ ನೋಡೋಕ್ಕೆ ಆಗದೆ ಇದ್ದ ನಜೀಮ ಆನನ್ನ ಸಾಯಿಸ್ಬಿಡ್ತಾಳೆ. ಅದರಿಂದ ಇದೇ ಗಿಲ್ಟಿ ಇಂದ ನಜೀಮ ಏನು ಮಾತಾಡಲ್ಲ, ಹಾಗೆ ಅವಳು ಜೈಲ್ಗೆ ಹೋಗ್ತಾಳೆ. ಸೊ ಇವಾಗ ಮೂವಿನಲ್ಲಿ ನಮಗೆ ರಿಲೀಸ್ ಆಗೋ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂದ್ರೆ ನಜೀಮ ಯಾರೋ ಅಲ್ಲ, ನಮಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ಕಾಣಿಸಿದ ಸರಿನೆ. ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ರೀತಿಯಲ್ಲಿ ಆಗಿತ್ತು. 3 ವರ್ಷ ಜೈಲ್ ಶಿಕ್ಷೆಯನ್ನ ಅವಳು ಅನುಭವಿಸಿದ್ಮೇಲೆ ಹೊರಗಡೆ ಬಂದು ತನ್ನ ನೇಮ್ ಅನ್ನ ಚೇಂಜ್ ಮಾಡ್ಕೊಂಡಿರ್ತಾಳೆ. ಹಾಗೆ ಇವಾಗ ಪ್ರೆಸೆಂಟ್ ಆಗಿ ತನ್ನ ಜೊತೆ ಇದ್ದ ಅಮ್ಮ ಯಾರೋ ಅಲ್ಲ, ಅವರು ಆನಾ ಅವರ ಅಮ್ಮ ಆಗಿರ್ತಾರೆ. ಸೊ ಇವತ್ತಿನವರೆಗೂ ಅವಳಿಗೆ ಆನನ್ನ ಮರೆಯೋಕೆ ಆಗ್ತಾ ಇರಲ್ಲ. ಇನ್ನು ಈ ಮೂವಿ ಕೊನೆಯದಾಗಿ ಅವಳು ಆನ ಜೊತೆ ಮಾತಾಡ್ತಾ ಇದ್ದ ಹಾಗೆ, ಹಾಗೆ ಅವಳ ಜೊತೆ ಇದ್ದ ಹಾಗೆ ಅವಳು ಇಮ್ಯಾಜಿನ್ ಮಾಡ್ಕೊಂತಾಳೆ. ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.